ಆಗ್ಲೇಬೇಕು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಶಿವಣ್ಣ ಅವರಿಗೆ ಅವರ ತಾಯಿ ಮತ್ತೆ ಇಡೀ ಮನೆ ಸೇರಿ ಮಾಡಿದ್ದು ಅಂದ್ರೆ ಸಂತೋಷನ 100 ಸಿನಿಮಾದ ಒಂದು ಸಂತೋಷನ ಹಂಚ್ಕೊಂಡಿದ್ದೆವು. ನೋಡ್ತಾ ನಿಜ ಕಣ್ಣೀರು ಹಾಕ್ಬಿಟ್ಟು ತುಂಬಾ ಖುಷಿ ಆಗುತ್ತೆ. ನನ್ನ ತಾಯಿ ನೆನಪಾಗ್ತಾರೆ. ಇವತ್ತು ಸನ್ಮಾನ ಮಾಡಂತ ಒಂದು ಅವಕಾಶ ನನಗೆ ಕೊಡ್ಬೇಕು. ನನಗೆ ಈ ಕಥೆಗೆ ಸಂಬಂಧಪಟ್ಟಂತೆ ನನ್ನ ಜೊತೆ ಚರ್ಚೆಯಲ್ಲಿ ಭಾಗವಹಿಸ್ತಿದ್ದ ತುಂಬಾ ಜನ, ರಾಜೇಶ್ ನಟರಂಗ, ನನ್ನ ಪ್ರೀತಿಯ ವಿಜಿ, ಯೋಗರಾಜ್ ಭಟ್ರು, ಜಯಂತ್ ಅವರು, ಸೀನಿ, ನರೇನ್, ಮತ್ತೆ ನನ್ನ ಪೊಲೀಸ್ ಮಿತ್ರರಾದ ಪಿ ಸಿ ಮಂಜು ಅಂತ, ಅವರನ್ನೆಲ್ಲರನ್ನೂ ಈ ವೇದಿಕೆಯಲ್ಲಿ ನೆನೆಸ್ಕೊಳಕ್ ಇಷ್ಟಪಡ್ತೇನೆ. ಮತ್ತೆ ನನ್ನ ತುಂಬಾ ಇಷ್ಟ ಅಂದ್ರೆ ನಾನು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ನನ್ನ ಜೊತೆಗೆ ಇರೋ ಸತ್ಯ ಆಗಿದೆ, ನನ್ನ ಎಡಿಟರ್ ದೀಪು, ನನ್ನ ಫೈಟ್ ಮಾಸ್ಟರ್ಗಳು, ನನ್ನ ಡ್ಯಾನ್ಸ್ ಮಾಸ್ಟರ್, ನನ್ನ ಪ್ರೀತಿಯ ನಿರ್ಮಾಪಕರು, ಮತ್ತೆ ಇಲ್ಲಿವರೆಗೂ ಈ ವೇದಿಕೆಯಲ್ಲಿ ನಾನು ನಿಲ್ಲೋದಕ್ಕೆ ಸಹಾಯ ಆಗಿರೋ ನನ್ನ ದುನಿಯಾ ಸಿನಿಮಾದ ನಿರ್ಮಾಪಕರು, ಮತ್ತೆ ಆ ಸಿನಿಮಾಗೆ ಕೆಲಸ ಮಾಡಿದ ಎಲ್ಲರೂ ಎಲ್ಲರನ್ನೂ ಈ ಕ್ಷಣ ನೆನೆಸ್ಕೊಂತ ಇದ್ದೀನಿ. ಯಾಕಂದ್ರೆ ಆ ಸಿನಿಮಾ ಇಲ್ಲ ಅಂದ್ರೆ ನಾನು ಇಲ್ಲಿ ನೆನಪಾ ಇರಲಿಲ್ಲ. ನನ್ನ ತಾಯಿ ಬಗ್ಗೆ ಹೇಳ್ತಾ ಅಳು ಬರ್ತಿದ್ದೆ. ಸಾರಿ, ತುಂಬಾ ಡ್ರಾಮಾ ಕ್ರಿಯೇಟ್ ಆಗ್ತಿದೆ ಅಲ್ಲಿ. ಇದನ್ನ ಇಲ್ಲಿಗೆ ಬಿಟ್ಟರೆ ಒಳ್ಳೇದು. ಇಲ್ಲ, ನನ್ ತುಂಬಾ ಶಿವಣ್ಣನ್ಗೆ ಇಲ್ಲಿ ನಡೆದಿದ್ ನೋಡಿ ಅಲ್ಲಿಂದ ಕಣ್ಣೀರು ಶುರುವಾಗಿ ನನ್ನ ಕೈಲಿ ಮಾತಾಡಕ್ ಆಗ್ತಿಲ್ಲ. ನಾನು ಇಲ್ಲಿ ಯಾರನ್ನ ಮರ್ತಿದ್ರೆ ನನ್ನ ಕ್ಷಮಿಸಿ. ಮತ್ತೆ ಈ ಸಂತೋಷಕ್ಕೆ ನಮ್ಮ ಎಲ್ಲ ನಟರು, ಮತ್ತೆ ನನ್ನ ಪ್ರೀತಿಯ ಪುನೀತ್ ಸರ್, ನಮ್ಮ ಅಮ್ಮ ಪಾರ್ವತಮ್ಮನವರು, ಮತ್ತೆ ಈ ವಜ್ರೇಶ್ವರಿ ಸಂಸ್ಥೆ, ಮತ್ತೆ ಭಾವನಾ ಅವರು, ನನ್ನ ರಂಗಣ ರಘು, ಯೋಗರಾಜ್ ಭಟ್ರು, ಹಾಗೆ ಈ ಪಟ್ಟಿ ಸಾಗುತ್ತಾ ಹೋಗುತ್ತೆ ತುಂಬಾ ದೂರಕ್ಕೆ. ತುಂಬಾ ಖುಷಿ ಆಗ್ತದೆ. ನಾನು ಆಲ್ರೆಡಿ ಇನ್ನೊಂದು ಚಿತ್ರ ಅಣ್ಣ ಬಾಂಡ್ ಅಂತ ನೆಕ್ಸ್ಟ್ ನಮ್ದೇ ಪ್ರೊಡಕ್ಷನ್ ಶುರುವಾಗಿದೆ. ನಾನು ತುಂಬಾ ನೀಟಾಗಿ ಕೂತಿದ್ದೆ, ಮಾತಾಡೋಕ್ಕೆಲ್ಲ ಪ್ರಿಪೇರ್ ಆಗಿದ್ದೆ. ಈ ಶಿವಣ್ಣ ಎಂತ ನೋಡಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನೀವು ನೆನೆಸ್ಕೊಂಡಿರೋ ಅಷ್ಟು ಜನಕ್ಕೆ ಇದೇ ರೀತಿ ಅವರಿಗೆ ಓಂ ಗುಚ್ಛ ಹಾಗೂ ಶಿಲ್ಡ್ ತಲುಪಿಸ್ತೀವಿ ಸರ್.